ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಹಾಗೆ ಇವತ್ತೂ ಸಹ ಜಾತಕದಲ್ಲಿ ಕಂಡು ಒಂದು ವಿಶೇಷವಾದ ಯೋಗದ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಇನ್ನು ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸ್ತೀವಿ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ

ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷವಾಗಿದೆ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಸಪ್ತಮಿ ತಿಥಿ ಫಲ್ಗುಣಿ ನಕ್ಷತ್ರ ಈ ದಿವಸ ಗುರುವಾರ ಸಪ್ತಮಿ ಯುಕ್ತವಾಗಿದೆ ಬಹಳ ಒಳ್ಳೆಯದು ಫಲ್ಗುಣಿ ನಕ್ಷತ್ರ ಸಾಮಾನ್ಯ ನಕ್ಷತ್ರ ಅಲ್ಲಿ ಗ್ರಾಹ್ಯ ಅಗ್ರಾಹ್ಯ ಮತ್ತು ವರ್ಜ್ಯ ಹೀಗೆ ಮೂರು ವಿಭಾಗ ಮಾಡ್ತಾರೆ ಮುಹೂರ್ತ ವಿಭಾಗದಲ್ಲಿ ನಾವು ಗುರುತಿಸ್ತ ಗುರುತಿಸ್ಕೊಳ್ತಕ್ಕಂಥ ಒಂದು ಕ್ರಮ ಗ್ರಾಹ್ಯ ಅಂದರೆ ಅದು ಪರಿಗಣನೀಯ ಅಂತ ಶುಭ ಕಾರ್ಯಗಳಿಗೆ ಅದು ಗ್ರಾಹ್ಯವಾಗಿದೆ ಅದನ್ನು ಬಳಸಬಹುದು ಅಂತ ಇನ್ನು ಅಗ್ರಾಹ್ಯ ಅಂದರೆ ಅದನ್ನು ಬಳಸೋ ಹಾಗಿಲ್ಲ ಅಂತ ಸಾಧಾರಣ ಕೆಲವು ಸಾಧಾರಣ ಇದ್ದಾವೆ ಕೆಲವು ಉತ್ಕೃಷ್ಟವಾದ ನಕ್ಷತ್ರಗಳು ಹೀಗೆ ವಿಭಾಗ ಪೂರ್ವ ಸಾಮಾನ್ಯ ನಕ್ಷತ್ರ ಅಂತ ನಿರ್ಣಯ ಮಾಡಿದ್ದಾರೆ ಆದರೆ ಈ ದಿವಸ ಗುರುವಾರ ಸಪ್ತಮಿ ಯುತಿ ಇದು ಈ ಯೋಗ ಬಹಳ ಒಳ್ಳೆಯದು ಸಪ್ತಮಿ ತಿಥಿ ಭಾಳ ಭಾಳ ಶ್ರೇಷ್ಠವಾದದ್ದು ಅಂತ ಅದು ಭದ್ರಾತಿಥಿ ಅಂತ ಕರೆಯಲ್ಪಡುತ್ತೆ ಭದ್ರ ಅಂದರೆ ಮಂಗಳಕರ ಅಂತ ಹೀಗಾಗಿ ಮಂಗಳಕರ ಒಂದು ಕಾಲ ನಮಗೆ ಸೂಚಕವಾಗಿದೆ ಮತ್ತು ಈ ದಿವಸ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ನಾವು ಮಾರ್ಗಶಿರ ಮಾಸದಲ್ಲಿ ಕಾಣ್ತಕ್ಕಂಥ ಭಾಳ ವಿಶಿಷ್ಟವಾದ ವ್ರತ ಇದು ಮಹಾಲಕ್ಷ್ಮಿಯ ಆರಾಧನೆ ನಾವು ಶ್ರಾವಣ ಮಾಸದಲ್ಲಿ ಹೇಗೋ ಹಾಗೆಯೇ ನಾವು ಕಳೆದ ಬಾರಿಯೂ ಗಮನಿಸ್ಕೊಂಡು ಹಾಗೆ ಈ ಮಾರ್ಗಶಿರ ಲಕ್ಷ್ಮಿ ವ್ರತ ನಮಗೆ ಜ್ಞಾನ ಬುದ್ಧಿಶಕ್ತಿಯ ವಿವೇಕದ ಒಂದು ಸಂಪತ್ತನ್ನು ಆಕೆ ಕರುಣಿಸ್ತಾಳೆ ಹೀಗಾಗಿ ಈ ದಿವಸ ತಪ್ಪದೇ ಆ ಲಕ್ಷ್ಮೀ ವ್ರತವನ್ನು ತಾವು ಮಾಡಿ ಜೊತೆಗೆ ಗುರು ಸೇವೆಯನ್ನು ಗುರುಪೂಜೆಯನ್ನು ಗೋವಿಗೆ ಗ್ರಾಸವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಗುರುವಿನ ಆರಾಧನೆ ಕೂಡ ವಿವೇಕ ಜಾಗೃತಿಗೆ ಗುರುವನ್ನು ನಾವು ಪರಿಗಣನೆ ಮಾಡ್ತಕ್ಕಂಥದ್ದು ವಿವೇಕವನ್ನು ತುಂಬಿಸಿಕೊಳ್ಳಲಿಕ್ಕೆ ಹೀಗಾಗಿ ಎರಡೂ ಕೂಡ ಲಕ್ಷ್ಮೀ ವ್ರತವೂ ಆಗಿರಬಹುದು ಗುರುಪೂಜೆಯೂ ಆಗಬಹುದು ಎರಡೂ ಎರಡರ ಉದ್ದೇಶ ಒಂದೇ ಅದು ಜ್ಞಾನಾನಂದ ಆ ಒಂದು ದೃಷ್ಟಿಯಲ್ಲಿ ಆ ಒಂದು ನೆಟ್ಟಿನಲ್ಲಿ ಈ ಸೇವೆಗಳನ್ನು ಪೂಜೆಗಳನ್ನು ಆರಾಧನೆಗಳನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ರೆ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಮುರಾರಿ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಮೂರು ಸಾವಿರದ ಒಂಬೈನೂರ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಜೊತೆಗೆ ಎರಡನೇ ಮದುವೆ ಆಗತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಮುರಾರಿ ಅವರ ಪ್ರಶ್ನೆ ವೃತ್ತಿ ಹಾಗೂ ವಿವಾಹ ಅದು ಎರಡನೇ ವಿವಾಹಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಮೊದಲಿಗೆ ನೋಡಿ ಕೆಲಸದಲ್ಲಿ ಗಟ್ಟಿತನ ಬೇಕು ನಮಗೆ ಕರ್ಮಸ್ಥಾನ ಅದು ಜೀವನ ಸ್ಥಾನ ಹೀಗಾಗಿ ಜೀವನ ಭದ್ರವಾಗಿರಬೇಕಾದ್ರೆ ಕರ್ಮಸ್ಥಾನ ಬಲಿಷ್ಠವಾಗಿರಬೇಕು ನೋಡೋಣ ನೋಡಿ ತಮ್ಮದು ಮೇಷಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನಿಶ್ಚರ ಶನೇಶ್ಚರ ಆತ ಪಂಚಮ ಸ್ಥಾನದಲ್ಲಿ ಚಂದ್ರನ ಜೊತೆಗೆ ಶತ್ರು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಲ್ಪಂ ಅಂತ ಶತ್ರು ಕ್ಷೇತ್ರಗಳಲ್ಲಿ ನಾವು ಬಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಗ್ರಹಗಳು ಬಲವನ್ನು ಕಳ್ಕೊಳ್ತವೆ ಯಾವಾಗ ಬಲಹೀನವಾಗ್ತಾವೋ ಆಗ ಸಹಜವಾಗಿ ಅದರ ಫಲ ಕಡಿಮೆಯಾಗುತ್ತೆ ನಿಂತು ಹೋಗುತ್ತೆ ಕ್ಲಿಷ್ಟವಾಗುತ್ತೆ ಕಷ್ಟವಾಗುತ್ತೆ ಪರದಾಡಬೇಕಾಗುತ್ತೆ ಮತ್ತು ಇಲ್ಲಿ ಶನಿಚಂದ್ರ ಯುತಿ ಅದು ಮಾನಸಿಕವಾಗಿ ದೌರ್ಬಲ್ಯತೆಯನ್ನು ಮಾಡುತ್ತೆ ಮನೋವ್ಯಥೆ ಅಂತೀವಲ್ಲ ಅದು ಕೊರಗು ಆ ರೀತಿಯ ಒಂದು ಲಕ್ಷಣ ನಿಮ್ಮ ಜಾತಕದಲ್ಲಿದೆ ಲಗ್ನಾಧಿಪತಿ ಆತ ಚತುರ್ಥ ಸ್ಥಾನದಲ್ಲಿ ಅಂದರೆ ಕರ್ಕಟಕ ಅವನಿಗೆ ನೀಚ ಸ್ಥಾನ ಅಲ್ಲಿದ್ದಾನೆ ಪ್ರಸ್ತುತ ದಶಾಕಾಲವನ್ನು ನೋಡಿದ್ರೆ ತಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ ಶುಕ್ರ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ ನೋಡಿ ದಶಾನಾಥ ಅಥವಾ ಭಕ್ತಿನಾಥ ಎರಡನ್ನೂ ಪರಿಶೀಲಿಸ್ಕೊಳ್ಬೇಕು ಅವರಿಬ್ಬರೂ ಕನಿಷ್ಠ ಪ್ರ ನಮ್ಮ ಜಾತಕದಲ್ಲಿ ಬೇರೆ ಗ್ರಹಗಳು ಚೆನ್ನಾಗಿಲ್ದೇ ಇದ್ದರೂ ಈಗ ಅಟ್ ಪ್ರೆಸೆಂಟ್ ನಮಗೆ ಈ ಗ್ರಹಗಳ ಬಲ ಬೇಕಾಗುತ್ತೆ ಈಗ ನಡೀತಾ ಇರತಕ್ಕಂಥ ಎರಡೂ ದಶಾಭುಕ್ತಿ ನೋಡಿದ್ರೆ ಒಂದು ಕುಜ ಮತ್ತೊಂದು ಶುಕ್ರ ಶುಕ್ರ ವೇದಲ್ಲಿದ್ದಾನೆ ಕುಜ ಬಲಹೀನಾಗಿದ್ದಾನೆ ಹೀಗಿರುವಾಗ ಬಲಹೀನತೆಯೇ ತುಂಬಿರುವಾಗ ಜೀವನ ಸ್ವಲ್ಪ ಕ್ಲಿಷ್ಟವಾಗುತ್ತೆ ಇದಕ್ಕೇನಪ್ಪ ಪರಿಹಾರ ಶುಕ್ರನಿಗೆ ಲಲಿತಾ ಸಹಸ್ರರಾಮ ಹೇಳಿದೆ ಹೀಗಾಗಿ ತಾವು ಪ್ರತಿ ದಿವಸ ಲಲಿತಾ ಸಹಸ್ರರಾಮ ಪಾರಾಯಣ ಮಾಡಿ ಅಮ್ಮನವರ ಆರಾಧನೆಯಿಂದ ನಿಮ್ಮ ಸಂಕಲ್ಪ ನಿಮ್ಮ ಗುರಿ ಏನಿದೆ ಆ ಗುರಿಯನ್ನು ತಲುಪಲಿಕ್ಕೆ ಸುಲಭವಾಗುತ್ತೆ ಅಮ್ಮನವರ ಅನುಗ್ರಹವಾಗಿಬಿಟ್ರೆ ತಾಯಿ ನಾವು ಜಗದಂಬೆ ಯಾಕೆ ಜಗದಧಿಷ್ಠಾತ್ರಿ ಎಲ್ಲರನ್ನ ಸಲಹುವ ತಾಯಿ ಯಾಕೆ ಹೀಗಾಗಿ ಲಲಿತಾ ಸಹಸ್ರಾಮದ ಒಂದೊಂದು ಒಂದೊಂದು ನಾಮಾವಳಿಯು ತಾದಾತ್ಮ್ಯತೆಯಿಂದ ಹೇಳ್ಕೊಳ್ಳಿ ಮನಸ್ಸು ಹೃದಯ ಅಂತಕ್ಕಂಥದ್ದು ಆರ್ದ್ರವಗೊಳ್ಳಬೇಕು ಆ ಅರ್ಥದಲ್ಲಿ ಶ್ರೀಮಾತಾ ಮಹಾರಾಜ್ಞಿ ಶ್ರೀಮತ್ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಕುಂಡಸಂಭೂತ ದೇವಕಾರ್ಯ ಸಮುದ್ಯತ ಅಲ್ಲಿ ದೇವತೆಗಳ ಸಾಧನೆಯೇ ಆಗೋಯಿತು ಆ ತಾಯಿಯ ಪ್ರಾರ್ಥನೆಯಿಂದ ದೇವತೆಗಳು ಸಂಕಷ್ಟದಲ್ಲಿದ್ದರು ಪ್ರಾರ್ಥ ವಿಧಿ ಇಲ್ಲ ಅಂದಾಗ ಪ್ರಾರ್ಥನೆ ಮಾಡೋದು ಯಾರನ್ನ ಅಮ್ಮನನ್ನೆ ತಾನೆ ತಾಯಿಯನ್ನು ಹೀಗಾಗಿ ದೇವ ದೇವ ಸಮೂಹವೇ ಆ ತಾಯಿಯನ್ನು ಪ್ರಾರ್ಥಿಸಿದ ಕೂಡಲೇ ಅಮ್ಮ ಆ ತಾಯಿ ಕರುಣಾಹೃದಿ ಬಂದಳು ಸಂಹಾರವಾಯಿತು ಹಾಗೆ ದೇವತೆಗಳನ್ನೇ ಪೋಷಿಸಿದವಳು ನಮ್ಮನ್ನು ಪೋಷಿಸೋದಿಲ್ವ ನಿಮ್ಮ ಏನು ಸಂಕಟ ದುಗುಡ ಇದೆ ಅದೆಲ್ಲವೂ ನಿವಾರಣೆಯಾಗುತ್ತೆ ಲಲಿತ ಸಹಸ್ರ ನಾವು ಪಾರಾಯಣ ಮಾಡೋದರಿಂದ ಸಾಧ್ಯವಾದರೆ ಲಲಿತೋಪಾಖ್ಯಾನ ಅಂತ ಇದೆ ಅದನ್ನು ತಾವು ಸಾಧ್ಯವಾದರೆ ಪಾರಾಯಣ ಮಾಡಿ ಅದು ತುಂಬ ತಂದು ಕೊಡುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಅಭಿಜ್ಞ ಅವರು ಮಂಗಳೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಆರು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಸಂಜೆ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಅವರ ಪ್ರಶ್ನೆ ವೃತ್ತಿ ಹಾಗೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಇದು ಪರಿವರ್ತನೆ ತುಂಬ ಚೆನ್ನಾಗಿದೆ ಲಗ್ನಾಧಿಪತಿ ಕರ್ಮಸ್ಥಾನದಲ್ಲಿ ಇರೋದು ಕರ್ಮಾಧಿಪತಿ ಲಗ್ನ ಸ್ಥಾನದಲ್ಲಿ ಇರೋದು ಇದನ್ನು ಒಳ್ಳೆಯ ಪರಿವರ್ತನೆ ಅಂತ ಕರೀತಾರೆ ಇಬ್ಬರು ಸುಹೃತ್ ಕ್ಲೋಸ್ ಫ್ರೆಂಡ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ಅವರಿಬ್ಬರು ಒಟ್ಟಾಗಿದ್ದರೆ ಅದು ಯೋಗವಾಗುತ್ತೆ ಶಶಿಮಂಗಳ ಯೋಗ ಅಂತ ಕರೀತಾರೆ ಅಂಥ ಒಂದು ಲಕ್ಷಣ ಇದು ಇದು ನೀಚ ಭಂಗತ್ವ ರಾಜಯೋಗವನ್ನು ತಂದುಕೊಡ್ತಕ್ಕಂಥ ಬಹಳ ವಿಶೇಷವಾದದ್ದು ಚೆನ್ನಾಗಿದೆ ಜಾತಕ ಅನುಕೂಲ ಆಗುತ್ತೆ ಮತ್ತು ಪ್ರಧಾನವಾಗಿ ಪಂಚಮದಲ್ಲಿ ಗುರು ಇದ್ದರೆ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬೆ ನಿರ್ದಿಶೇತ್ ಅಂತ ಹೇಳುತ್ತೆ ಪರೇಂಗಿತಜ್ಞೋ ಮೇಧಾವಿ ಕಾರಕ್ಕೆ ಶುಭ ಸಂಯುತೆ ಅಂತ ದೊಡ್ಡ ಪಟ್ಟಿಯನ್ನು ಕೊಡ್ತಾರಲ್ಲಿ ಶಾಸ್ತ್ರಕಾರರು ಅಂದರೆ ಪಂಚಮಸ್ಥಾನ ಅದು ಬುದ್ಧಿ ಸ್ಥಾನ ಜೀವನ ನಡೆಸಬೇಕಾಗಿದ್ದರೆ ವಿವೇಕ ಬೇಕು ನಮಗೆ ಆ ವಿವೇಕ ತುಂಬುವಂಥ ಗುರು ನಿಮಗೆ ಆತ ಭಾಗ್ಯಾಧಿಪತಿ ಪಂಚಮದಲ್ಲಿ ಬಹಳ ಉತ್ಕೃಷ್ಟವಾದ ಜಾತಕದ ಲಕ್ಷಣ ಇದು ಹೀಗಾಗಿ ಹೀಗಿರುವಾಗ ಪ್ರಯತ್ನ ಪಡಬೇಕು ಪ್ರಯತ್ನಕ್ಕೆ ವಿಶೇಷವಾದ ಫಲ ಬರ್ತದೆ ತಮಗೀಗ ನಡೀತಾ ಇರತಕ್ಕಂಥದ್ದು ಕುಜದಶೆಯಲ್ಲಿ ಈಗ ರಾಹುವಿನ ಭುಕ್ತಿ ಮುಂದಿನ ಆಗಸ್ಟ್ವರೆಗೆ ನಿಮಗೆ ಸ್ವಲ್ಪ ಸ್ವಲ್ಪ ತೊಡಕುಂಟಾಗಬಹುದು ರಾಹು ಮುಗಿದು ಕೂಡಲೇ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ನಂತರ ಗುರು ಪ್ರಾರಂಭವಾದರೆ ಅದ್ ಅದ್ಭುತವಾಗಿದೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿದೆ ವೃತ್ತಿಯಲ್ಲಿ ಬಲ ಇರ್ತದೆ ವಿವಾಹಕ್ಕೂ ಅಷ್ಟೇ ವಿವಾಹಕ್ಕೂ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿವರೆಗೆ ಸ್ವಲ್ಪ ವಿಳಂಬ ಆಗುತ್ತೆ ಆದರೆ ಅನುಕೂಲ ಅಂತೂ ಇದೆ ಭಾಗ್ಯಾಧಿಪತಿ ಕಾಲ ಶುರುವಾಗಿಬಿಟ್ರೆ ಅದು ನಮಗೆ ದೈವ ಸಹಾಯ ಅಂತ ಮನುಷ್ಯ ಪ್ರಯತ್ನ ಬೇಕು ಆ ಪ್ರಯತ್ನಕ್ಕೆ ವಿಫುಲವಾದ ಫಲ ಸಿಕ್ಬಿಡುತ್ತೆ ಹೀಗಾಗಿ ನಿಮಗೆ ಮುಂದಿನ ಆಗಸ್ಟ್ ನಂತರದಲ್ಲಿ ಖಂಡಿತ ಅನುಕೂಲ ಚೆನ್ನಾಗಿದೆ ನೀವು ನಿಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗಲಿ ತಮಗೆ ಸರಿ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ನಿಮಿಷ ಸಂಜೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಲಿಖಿತ ಅವರ ಪ್ರಶ್ನೆ ಶಿಕ್ಷಣ ಹಾಗೂ ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿದ್ದಾರೆ ಜಾತಕ ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಚಂದ್ರ ಆತ ದ್ವಿತೀಯದಲ್ಲಿದ್ದಾನೆ ಒಳ್ಳೆಯ ಚಂದ್ರನಿಗೆ ಪಕ್ಷದ ಬಲ ಕೂಡ ಇದೆ ಹೀಗಾಗಿ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ ಆತನ ಸ್ವರೂಪವನ್ನು ವಿವರಿಸುವಾಗ ಮಾತು ಮಾತಿದು ವರಾಹ್ಮೇರ್ ಮಾತು ಅದು ಸುಳ್ಳು ಆಗೋದೇ ಇಲ್ಲ ಹೀಗಾಗಿ ಅಲ್ಲಿ ಪ್ರಜ್ಞೆಯಿಂದ ಪ್ರಜ್ಞೆ ಅಂದರೆ ಭೂತ ಭವಿಷ್ಯ ವರ್ತಮಾನಗಳನ್ನು ಕಂಡು ಅದರ ಏನು ಅವುಗಳನ್ನು ಗಮನದಲ್ಲಿಟ್ಕೊಂಡು ಮಾತಾಡ್ತಕ್ಕಂಥ ಚತುರತೆ ಅಂತ ಅದು ಇದು ಅಂಥ ಒಂದು ಲಕ್ಷಣ ಇದು ಮತ್ತು ಇಲ್ಲೂ ನಿಮ್ಮ ಜಾತಕದಲ್ಲೂ ಕೂಡ ಈ ಹಿಂದೆ ಏನು ಹೇಳಿದ್ನೋ ಹಾಗೆ ಶಶಿಮಂಗಳ ಅವರಿಬ್ಬರ ಪರಿವರ್ತನೆ ತುಂಬ ಚೆನ್ನಾಗಿದೆ ಲಕ್ಷಣವಾಗಿದೆ ಜಾತಕ ಮತ್ತು ಬುಧ ಚೆನ್ನಾಗಿದ್ದಾನೆ ಹೀಗಾಗಿ ಭದ್ರಯೋಗ ಇದೆ ಇದೆಲ್ಲ ಒಳ್ಳೆಯ ಲಕ್ಷಣಗಳು ನೀವು ಅಲ್ಲಿ ರವಿಯುಕ್ತನಾಗಿರೋ ಕಾರಣದಿಂದಾಗಿ ನೀವು ಮೆಡಿಕಲ್ ಟ್ರೈ ಮಾಡಬಹುದು ಮತ್ತು ಅಲ್ಲಿ ಬುಧ ಬಲಿಷ್ಠನಾಗಿದ್ದಾನಲ್ಲ ಹೀಗಾಗಿ ಅದು ಸ್ಥಾನದಲ್ಲಿರ್ತಕ್ಕಂಥ ಮತ್ತು ಮೌಢ್ಯನಾಗಿಲ್ಲ ಬೇರೆ ಹೀಗಾಗಿ ಬುಧ ಬಲವಾಗಿದ್ದರೆ ಲಿಪಿ ಗಣಿತ ಆದಿ ಕಾವ್ಯಶಿಲ್ಪ ಈ ಅಂತ ಹೇಳ್ತಾರೆ ಲಿಪಿಶಾಸ್ತ್ರ ಕಾವ್ಯಶಾಸ್ತ್ರ ಗಣಿತ ಹೀಗಾಗಿ ನೀವು ಈ ಯಾವುದನ್ನು ನಾವು ಫೈನಾನ್ಷಿಯಲ್ ಫೀಲ್ಡ್ಸ್ ಅಂತೀವೋ ಅವುಗಳಲ್ಲಿ ನಿಮ್ಮ ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಗೆ ಒಳ್ಳೆ ಅಡ್ವೈಸರ್ ಆಗಬಹುದು ಚೆನ್ನಾಗಿದೆ ನಿಮಗೆ ಮಾತಿನ ಇದೆ ಬುದ್ಧಿವಂತಿಕೆ ಇದೆ ಭಾಳ ಸೊಗಸಾಗಿದೆ ಹೀಗಾಗಿ ಅಂಥ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿಕೊಳ್ಳಿ ಮೆಡಿಕಲ್ಲು ಆಗಬಹುದು ಅಥವಾ ನೀವು ಸಿ ಎ ಇತ್ಯಾದಿ ಕೋರ್ಸ್ಗಳನ್ನು ಕೂಡ ಟ್ರೈ ಮಾಡಬಹುದು ಪ್ರಯತ್ನ ಬೇಕು ಪ್ರಯತ್ನಕ್ಕೆ ನಿಶ್ಚಯವಾಗಿ ಫಲ ಇದೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ನವೀನ್ ಅವರು ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಮಯ ಎಂಟು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಮತ್ತು ವ್ಯಾಪಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ನವೀನ್ ಅವರ ಪ್ರಶ್ನೆ ವ್ಯಾಪಾರ ಹಾಗೂ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದ ಅಧಿಪತಿ ಬಲಿಷ್ಠನಾಗಿದ್ದಾನೆ ಲಾಭ ಸ್ಥಾನದಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ಇದು ಒಳ್ಳೆಯ ಲಕ್ಷಣ ರವಿಯು ಅಲ್ಲಿದ್ದಾನೆ ಮೌಢ್ಯತೆಯನ್ನು ಗಮನಿಸ್ಕೊಳ್ಳೋಣ ರವಿ ಹನ್ನೊಂದು ಇಪ್ಪತ್ತಾರು ಮೂವತ್ತೊಂದರಲ್ಲಿದ್ದರೆ ಶುಕ್ರ ಹನ್ನೊಂದು ಇಪ್ಪತ್ತೇಳು ಐವತ್ತರಲ್ಲಿದ್ದಾನೆ ಶುಕ್ರನಿಗೆ ಕನಿಷ್ಠ ಹನ್ನೆರಡು ಡಿಗ್ರಿ ಕನಿಷ್ಠ ಹತ್ತು ಗರಿಷ್ಠ ಹನ್ನೆರಡು ಅಲ್ಲಿ ಎರಡು ಗ್ರಂಥಗಳಲ್ಲಿ ಎರಡು ಬಗೆಯ ಉಲ್ಲೇಖವನ್ನು ಮಾಡ್ತಾರೆ ಒಂದರಲ್ಲಿ ಹನ್ನೆರಡು ಡಿಗ್ರಿ ಇರಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಇನ್ನೊಂದು ಗ್ರಂಥ ಪ್ರಾಮಾಣ್ಯ ನೋಡಿದ್ರೆ ಹತ್ತು ಡಿಗ್ರಿ ಇದ್ದರೆ ಸಾಕಾಗುತ್ತೆ ಅಂತ ಆದರೆ ಯಾರೂ ಇಲ್ಲ ನಿಮಗೆ ನಿಮ್ಮ ಜಾತಕದಲ್ಲಿ ಮೌಢ್ಯತೆ ಅದು ಅದು ಸ್ವಲ್ಪ ಗ್ರಹಗಳು ದಿವಾಕರ ಕರೆಯಿರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನ ಅಂತ ಒಂದು ಶರ ಹಾಕ್ತಾರಲ್ಲಿ ಈ ನಮಗೆ ಬೇಕಾಗಿರ್ತಕ್ಕಂಥ ಗ್ರಹಗಳು ಮೌಢ್ಯರಾಗಿಬಿಟ್ರೆ ಬಹಳ ಕಷ್ಟ ಅಂತ ಹೀಗಾಗಿ ಏನಪ್ಪ ಮಾಡಬೇಕಿದ್ದಕ್ಕೆ ಒಳ್ಳೆ ಚೆನ್ನಾಗಿದೆ ಲಾಭದಲ್ಲಿದ್ದಾನೆ ಗುರು ಶುಕ್ರರ ಪರಿವರ್ತನೆ ಇದೆಯಲ್ಲ ಪರಸ್ಪರ ಪರಿವರ್ತನಾ ಯೋಗ ಗುರುವಿನ ಮನೆಯಲ್ಲಿ ಶುಕ್ರ ಶುಕ್ರನ ಮನೆಯಲ್ಲಿ ಗುರು ಒಳ್ಳೆಯ ಯೋಗ ಇದು ಮತ್ತು ಚಂದ್ರನಲ್ಲಿದ್ದಾನೆ ಗಜಕೇಶರಿ ಯೋಗ ಶಶಮಂಗಳ ಯೋಗ ಬಹಳ ಚೆನ್ನಾಗಿದೆ ಪ್ರಸ್ತುತ ದಶಾಕಾಲವನ್ನು ನೋಡ್ಬಿಡೋಣ ಈಗ ತಮಗೆ ಗುರುವಿನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭಕ್ತಿ ನೋಡಿ ಕೇತು ಜಾತಕದಲ್ಲಿ ನಿಮಗೆ ಚತುರ್ಥದಲ್ಲಿದ್ದಾನೆ ಬಲವಾಗಿಲ್ಲ ನೀವು ವ್ಯಾಪಾರ ಈ ಈಗ ನಿಮಗೆ ಅದು ಬಲವನ್ನು ಕೊಡಲಾರದು ಅಂತ ನಿಮ್ಮ ನಿಮ್ಮ ಜಾತಕವೇ ಹೇಳ್ತಾ ಇದೆ ಗಣಪತಿ ಆರಾಧನೆಯನ್ನು ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಈಕ್ಷುರಸ ಕಬ್ಬಿನ ಹಾಲು ಅಂತೀವಲ್ಲ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ ಹಾಗೆ ಪ್ರತಿ ಮಂಗಳವಾರ ಮಂಗಳವಾರ ಮಾಡ್ತಾ ಬನ್ನಿ ಇಪ್ಪತ್ತೊಂದು ಮಂಗಳವಾರ ಸುದೀರ್ಘವಾಗಿ ಮಾಡಿ ಚ್ಯುತಿ ಮಾಡಬೇಡಿ ಮಧ್ಯದಲ್ಲಿ ಕತ್ತರಿಸ್ಬೇಡಿ ಒಂದು ಸಲ ನೀವು ಪ್ರಾರಂಭ ಅಂದರೆ ಇಪ್ಪತ್ತೊಂದು ವಾರ ಆದ ನಂತರ ಅದು ನೆಲೆಸಬೇಕು ಆ ಮಧ್ಯದಲ್ಲಿ ನೀವು ನೆಲೆಸಬಾರ್ದು ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಅದು ಬಹಳ ಬಲ ತಂದು ಕೊಡ್ತದೆ ನಿಮಗೆ ನೀವು ಅಕಸ್ಮಾತ್ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ಬಲವಾದ ಗುರಿ ಇದ್ದರೆ ತಮಗೆ ಇಲ್ಲಿ ನೀವು ಒಂದು ಫುಡ್ ರಿಲೇಟೆಡ್ ಹೋಟೆಲ್ ಮ್ಯಾನೇಜ್ಮೆಂಟನ್ನು ಏನಂತೀವಿ ಆ ಕೋರ್ಸ್ಗಳನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಶುಕ್ರ ಮೌಢ್ಯನಾಗಿದ್ದಾನೆ ಹೀಗಾಗಿ ಸಂಪೂರ್ಣ ಬಲ ಕೊಡಲಾರ್ದ ಟೆಕ್ಸ್ಟೈಲ್ ನೀವು ಪ್ರಯತ್ನ ಮಾಡಬಹುದು ಆದರೆ ವಿಪರೀತ ಶ್ರಮ ಇದೆ ಟೆಕ್ಸ್ಟೈಲ್ ಫೋಟೋಗ್ರಫಿ ಹರಳು ಹಾಲು ಹೈನು ಇತ್ಯಾದಿ ಇವುಗಳಿಗೆ ಸಂಬಂಧಿಸಿದ್ದು ಮಾಡಬಹುದು ಚಂದ್ರ ಚೆನ್ನಾಗಿದ್ದಾನೆ ಹೀಗಾಗಿ ಮಾತೃ ಹೃದಯ ಅದು ಚಂದ್ರ ಹೀಗಾಗಿ ಚಂದ್ರ ಪೋಷಕ ಕೆಲಸಗಳು ಇದೆ ಅದೆಲ್ಲವೂ ನಿಮಗಾಗುತ್ತೆ ಪ್ರಯತ್ನ ಮಾಡಿ ಶ್ರಮ ಇದೆ ಸ್ವಲ್ಪ ಈಗ ತ ಕಾಲ ನಿಮಗೆ ಸ್ವಲ್ಪ ಬಲಹೀನವಾಗಿದೆ ಈಗ ಗಣಪತಿ ಪ್ರಾರ್ಥನೆ ನಿಮಗೆ ತುಂಬ ತುಂಬ ಅನುಕೂಲ ಮಾಡಿಕೊಡುತ್ತೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕುಜಶಾಂತಿ ಬೇಕು ಲಗ್ನಾಧಿಪತಿ ಮೌಢ್ಯನಾಗಿದ್ದಾನೆ ಕುಜ ಶುಕ್ರ ಎರಡು ಗ್ರಹಗಳ ಶಾಂತಿ ಬೇಕು ಅದನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇ ರವಿಕುಮಾರ್ ಅವರು ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ ಹುಟ್ಟಿದ ದಿನಾಂಕ ಈ ರೀತಿ ಇದೆ ಐದು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಮೂರು ಗಂಟೆ ಮೂವತ್ತೈದು ನಿಮಿಷ ಮಧ್ಯಾಹ್ನ ಮನೆ ಬಿಟ್ಟು ಹೋಗಿದ್ದಾನೆ ವಾಪಸ್ ಯಾವಾಗ ಬರ್ತಾನೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರವಿಕುಮಾರ್ ರವಿಕುಮಾರ್ ಅವರ ಪ್ರಶ್ನೆ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರು ಯಾವಾಗ ವಾಪಸ್ ಬರ್ತಾರೆ ಮರಳಿ ಯಾವಾಗ ಬರ್ತಾರೆ ನೋಡಿ ನೀವು ಅಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿ ಕಂಪ್ಲೇಂಟ್ ಕೊಡಿ ಅದರ ಜೊತೆಗೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಸ್ಮರಣೆ ಈ ಕಾರ್ತವೀರ್ಯಾರ್ಜುನ ಮಂತ್ರ ಹೀಗೆ ಯಾವುದಾದ್ರೂ ವಸ್ತು ಕಳೆದು ಹೋಗಲಿ ಯಾರಾದರೂ ಹೀಗೆ ಮನೆ ಬಿಟ್ಟು ಹೋಗಿದ್ದರೆ ಎಲ್ಲೋ ನಾಪತ್ತೆಯಾಗಿಬಿಟ್ಟಿದ್ರೆ ಅಂಥವುಗಳನ್ನ ಮರಳಿ ನಮಗೆ ಯಾವ ನಷ್ಟವಾಗಿದೆ ನಷ್ಟ ದ್ರವ್ಯ ಏನು ಲಭ್ಯತೆ ಅಂತ ಯಾವುದು ನಷ್ಟವಾಗಿದೆ ಅಂಥ ದ್ರವ್ಯ ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಮತ್ತೆ ಮರಳಿ ಬರ್ತಕ್ಕಂತಹ ಒಂದು ಶಕ್ತಿ ಆ ಮಂತ್ರಕ್ಕಿದೆ ಅನ್ನುವ ಒಂದು ಬಲವಾದ ನಂಬಿಕೆ ಇದೆ ಹೀಗಾಗಿ ಆ ಮಂತ್ರವನ್ನು ಈಗ ತಾವು ಒಂದು ಸಲ ಗಮನಿಸಿ ಆ ಮಂತ್ರವನ್ನು ಬರೆದಿಟ್ಕೊಳ್ಳಿ ಪ್ರತಿ ದಿವಸ ನೀವು ತಪ್ಪದೆ ಸಾವಿರದ ಎಂಟು ಬಾರಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಕೂತು ಒಂದು ಕಡೆ ಸಾವಿರದ ಎಂಟು ಬಾರಿ ಶ್ರದ್ಧೆಯಿಂದ ನೀವು ಹೇಳ್ಕೊಳ್ಳಿ ಆ ಮಂತ್ರಕ್ಕೆ ಆ ಶಕ್ತಿ ಇದೆ ಒಂದು ಪುರುಷ ಪ್ರಯತ್ನ ದೈವ ಪ್ರಯತ್ನ ಎರಡೂ ಆಗ್ತಾ ಇರುತ್ತೆ ಆಗ ನಿಮಗೆ ಗೆಲುವು ಸಾಧ್ಯತೆ ಹೆಚ್ಚಾಗಿರುತ್ತದೆ ಆ ಮಂತ್ರವನ್ನು ಬರ್ಕೊಳ್ಳಿ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಸಂಸ್ಮರಣಾದೇವ ಹೃತಂ ನಷ್ಟಂಚ ಲಭ್ಯತೆ ಇದು ಮಂತ್ರ ಈ ಮಂತ್ರವನ್ನು ತಾವು ಪ್ರತಿ ದಿವಸ ಸಾಧ್ಯವಾದರೆ ಸಾವಿರದ ಎಂಟು ಬಾರಿ ಸ್ವಲ್ಪ ಒಂದು ಗಂಟೆಗಳ ಕಾಲ ತೆಗೆ ತೆಗೆದುಕೊಳ್ಳುತ್ತೆ ಕಾಲ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಮಾಡಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್